ಎಲ್ಲರಿಗೂ ನಮಸ್ತೆ ನಾನಿವತ್ತು ಬೇಳೆ ಒಬ್ಬಟ್ಟನ್ನು ಸಾಂಪ್ರದಾಯಿಕವಾದ ವಿಧಾನದಲ್ಲಿ ಮತ್ತು ಸರಿಯಾದ ವಿಧಾನವನ್ನು ಉಪಯೋಗಿಸಿಕೊಂಡು ಕೆಲವು ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ಹೇಗೆ ಮೃದುವಾದ ಹಾಗೂ ರುಚಿಕರವಾಗಿ ಬರುವಂತಹ ಹೋಳಿಗೆನ ಹೇಗೆ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಬನ್ನಿ ಇವಾಗ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಸಾಮಗ್ರಿಗಳನ್ನ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ ಸ್ವಲ್ಪ ನೀರಲ್ಲಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿಯಷ್ಟು ಮೈದಾ ಬೆಲ್ಲ ಅರ್ಧ ಕೆ ಜಿ ಒಂದು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ತುರಿದು ಕೂಡ ಇಟ್ಕೋಬೋದು ನಾನಿಲ್ಲಿ ಕಟ್ ಮಾಡಿರೋದ್ರಿಂದ ನಂತರ ಮಿಕ್ಸಿನಲ್ಲಿ ಹಾಕ್ಕೊಳ್ತೀವಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಅರಿಶಿಣ ಏಲಕ್ಕಿ ಹಾಗೂ ಒಂದು ಚಿಟಿಕಿ ಉಪ್ಪು ಸ್ವಲ್ಪ ಎಣ್ಣೆ ಹಾಗೂ ನೀರನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕ್ಬಿಟ್ಟು ಸ್ವಲ್ಪ ಕಾಯೋದಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ನೀರು ಬಿಸಿಯಾದ ನಂತರ ನಾನಿಲ್ಲಿ ತೊಳೆದು ಇಟ್ಕೊಂಡಿದ್ನಲ್ಲ ಆ ತೊಗರಿ ಬೇಳೆನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ ನೀವು ಕುಕ್ಕರ್ನಲ್ಲಿ ಹಾಕಿ ಕುಗ್ಸ್ಕೊಳಕ್ಕೆ ಹೋಗಬೇಡಿ ಕುಕ್ಕರ್ನಲ್ಲಿ ಹಾಕಿದರೆ ಬೇಳೆ ಕದ್ರೋದ್ರೆ ನಿಮಗೆ ಆ ಬೇಳೆನ ಬಸ್ತು ಹೂರ್ಣ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಸೊ ನೀವು ಯಾವಾಗಲೇ ಉಬ್ಬಿಟ್ಟನ್ನು ಮಾಡಬೇಕು ಅಂದ್ರೂ ಈ ರೀತಿಯಾಗಿ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ನಂತರ ಬೇಳೆ ಹಾಕಿ ಬೇಳೆ ಸ್ವಲ್ಪ ಹಿಂಗೆ ಕೈಯಲ್ಲಿ ಮುಟ್ಟಿದರೆ ಸ್ಮ್ಯಾಶ್ ಆಗೋವರೆಗು ಬೇಯಿಸ್ಕೋಬೇಕಾಗುತ್ತೆ ತುಂಬ ಮೆತ್ತಗೆ ಬೇಯಿಸೋದು ಬೇಡ ನೋಡಿ ಇವಾಗ ಬೇಯೋದ್ರೊಳಗಡೆ ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಬೇಳೆ ತೊಗೊಂಡಿದ್ರೆ ಅರ್ಧ ಕೆ ಜಿನೇ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪೂನ ಹಾಕ್ಕೊಂಡು ನಾನು ಈ ರೀತಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನೀರು ಹಾಕ್ಕೊಳ್ದಲೇ ಮಿಕ್ಸ್ ಮಾಡಿಕೊಂಡ್ರೆ ನಮ್ಗೆ ಹಾಕಿರೋ ಉಪ್ಪು ಮತ್ತು ಬಣ್ಣ ಎಲ್ಲ ಕಡೆಗೂ ಒಂದೇ ಸಮನಾಗಿ ಹರಡ್ಕೊಳುತ್ತೆ ಇವಾಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಈ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಒಮ್ಮೆ ತುಂಬ ನೀರನ್ನು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಏಕೆಂದರೆ ಈ ಹಿಟ್ಟು ತುಂಬ ನಾವು ಈ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀವಿ ನಮ್ಮ ಒಬ್ಬಟ್ಟುಗಳು ಅಷ್ಟು ಚೆನ್ನಾಗಿ ಬರ್ತವೆ ನೀವು ತೆಳ್ಳಗೆ ಕಲಿಸಿದರೆ ಒಬ್ಬಟ್ಟನ್ನು ತೊಟ್ಟೋದಕ್ಕೆ ಬರೋದಿಲ್ಲ ಮತ್ತು ಗಟ್ಟಿಗಾದರೆ ಸ್ವಲ್ಪ ಹೊರಟಾಗೋ ಸಾಧ್ಯತೆ ಇರುತ್ತೆ ಸೊ ಇದು ಇದೇ ರೀತಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ನಾವು ಒಂದು ಹದಕ್ಕೆ ಕಲಿಸ್ಕೋಬೇಕು ನಾ ಆ ಹದನ ತೋರಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಕೂಡ ಈ ರೀತಿಯಾಗಿ ನೀವು ಹಿಟ್ಟನ್ನು ಕಲಿಸ್ಕೊಂಡ್ರೆ ನೀವು ಈಸಿಯಾಗಿ ಹೋಳ್ಗೆನ ತೊಟ್ಕೋಬೋದು ನೋಡಿ ಸ್ವಲ್ಪ ಸ್ವಲ್ಪನೇ ನೀರು ಇದ್ದೀನಿ ಕೈಗೆಲ್ಲ ಸ್ವಲ್ಪ ಅಂಟುತ್ತೆ ಇದೇ ರೀತಿಯಾಗಿ ಅಂಟೋ ಥರನೇ ನಾವು ಈ ಹಿಟ್ಟನ್ನು ಕಲಿಸ್ಕೋಬೇಕು ನೀವು ಗಟ್ಟಿ ಕಲಿಸಿದರೆ ಅವಾಗ ನಮ್ಮ ಕೈಗೆ ಅಂಟೋದಿಲ್ಲ ಆ ರೀತಿ ಇರಬಾರ್ದು ಸ್ವಲ್ಪ ಹಿಂಗೆ ಅಂಟ್ತಾ ಇರಬೇಕು ನಮ್ಮ ಕೈಗೆ ನೋಡಿ ನಾನು ಎಷ್ಟು ಸಲ ಒಂದು ಒಂದು ಎಂಟರಿಂದ ಹತ್ತು ಸಲ ಒಂದು ಎರಡೆರಡೇ ಚಮಚದಷ್ಟು ನೀರನ್ನ ಇದ್ದೀನಿ ನೋಡಿ ಈ ರೀತಿಯಾಗಿ ಇರಬೇಕು ನಾನು ಇದ್ದೀರಲ್ಲ ನಿಮಗೆ ಗೊತ್ತಾಗ್ತಿದೆ ಅನ್ಕೋತಾ ಇದ್ದೀನಿ ಇಷ್ಟು ಈ ರೀತಿಯಾಗಿ ನಮಗೆ ಹಿಟ್ಟು ಇರಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಒಂದು ನಾಲ್ಕರಿಂದ ಐದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ ನಾವು ಈ ರೀತಿ ಎಣ್ಣೆ ಹಾಕೋದ್ರೆ ಹಾಕಿದರೆ ಆಮೇಲೆ ಇದು ನಮ್ಮ ಕೈಗೆ ಅಂಟೋದಿಲ್ಲ ಮತ್ತು ಇನ್ ಕೇಸ್ ನಿಮಗೆ ಎಣ್ಣೆ ಹಾಕಿದ್ಮೇಲೆ ಗಟ್ಟಿ ಗಟ್ಟಿಯಾಯಿತು ಅಂದರೆ ನೀವು ಯಾವುದೇ ಕಾರಣಕ್ಕೂ ನೀರನ್ನು ಹಾಕಿ ತೆಳ್ಳವು ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ ಸೊ ನೀವು ಎಣ್ಣೆ ಹಾಕೋಕ್ಕೂ ಮುಂಚೆನೆ ಒಂದು ಹದನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ ನೋಡಿ ಇವಾಗ ಅದನ್ನು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ತಟ್ಟೆನ ಮುಚ್ಚಿಬಿಟ್ಟು ನೆನೆಯೋದಕ್ಕೆ ಬಿಡಿ ನೋಡಿ ಇವಾಗ ಬೇಳೆ ಕೂಡ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಮೇಲೆ ಬಂದಿರುವಂತಹ ನೊರೆನೆಲ್ಲ ನಾನು ಇದ್ದೀನಿ ನೋಡ್ತಿದ್ರಲ್ಲ ಒಂದು ಬೇಳೆ ನಾನು ನಿಮಗೆ ತೋರಿಸ್ತೀನಿ ತುಂಬ ಮೆತ್ತಿಗೂ ಆಗಿಲ್ಲ ಬೇಳೆ ಗಟ್ಟಿ ಗಟ್ಟಿನೇ ಇದೆ ಬಟ್ ಈ ರೀತಿ ಕೈಯಿಂದ ಮುಟ್ಟಿ ಪ್ರೆಸ್ ಮಾಡಿದರೆ ಸ್ಮ್ಯಾಶ್ ಆಗ್ತಾಯಿದೆ ನಾವು ಇದನ್ನು ಮತ್ತೆ ಕೂಡ ಬೆಲ್ಲ ಹಾಕಿ ಕುದಿಸೋದ್ರಿಂದ ಸ್ವಲ್ಪ ಗಟ್ಟಿನೇ ಇರಲಿ ನೋಡಿ ಈ ರೀತಿ ಒಂದು ತೂತ್ ಬೋಲ್ ಇರೋವಂತಹ ಪಾತ್ರೆ ತೊಗೊಂಡು ಕೆಳಗಡೆ ಒಂದು ಪಾತ್ರೆನ ಇಟ್ಟು ರೆಡಿ ಮಾಡಿಕೊಂಡು ಅದಕ್ಕೆ ನಾವು ಬೇಯಿಸ್ಕೊಂಡಿರುವಂತಹ ಬೇಳೆನ ಬಸಿತಾ ಇದ್ದೀನಿ ಈ ಕಟ್ ಕಟ್ಟು ಹಾಗೂ ಬೇಳೆನ ಸಪ್ರೇಟ್ ಇದ್ದೀನಿ ನಾನಿಲ್ಲಿ ಒಬ್ಬಟ್ಟಿನ ಸಾರನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿಲ್ಲ ವಿಡಿಯೋ ಲೆಂತಿ ಆಗಿರೋದ್ರಿಂದ ನಾನಿಲ್ಲಿ ಬರೀ ಹೋಳಿಗೆ ಮಾಡೋದನ್ನು ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಾನು ಒಬ್ಬಟ್ಟಿನ ಸಾರನ್ನ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸಾಂಬಾರು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಇವಾಗ ಈ ಬೇಳೆನ ಸ್ವಲ್ಪ ನೀರೆಲ್ಲ ಇಳ್ಕೊಳ್ಳೋವರೆಗು ನಾನು ಹಾಗೆ ಬಿಡ್ತಾಯಿದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ನೋಡಿ ಇವಾಗ ನಾನು ಬೇಳೆ ಬೇಯಿಸ್ಕೊಂಡಿದ್ದೆನಲ್ಲ ಅದೇ ಪಾತ್ರೆಗೆ ಈ ಬಸ್ತಿಟ್ಕೊಂಡಿರುವಂತಹ ಬೇಳೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಕಾಯಿನ ಈ ರೀತಿ ರುಬ್ಬಿಟ್ಟು ನೀರು ಹಾಕಿಲ್ಲ ಹಾಗೆಯೇ ಪೌಡರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಕಾಯಿ ತುರಿಯೋದಕ್ಕೆ ಇತ್ತಂದರೆ ಇಳಿಗೆ ಮಣೆ ಇತ್ತಂದರೆ ತುರಿದು ಕೂಡ ಹಾಕೋಬೋದು ಹಾಗೆ ಬೆಲ್ಲನೂ ಕೂಡ ಈ ರೀತಿ ಸಣ್ಣದಾಗಿ ತುರಿದು ಅಥವಾ ಕುಟ್ಟು ಬಿಟ್ಟು ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನೀರನ್ನು ನೀವು ಒಂದೇ ಒಂದು ಡ್ರಾಪ್ ಕೂಡ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ಹೂರ್ಣ ತೆಳ್ಳಗಾಗುತ್ತೆ ಸೊ ಇದೇ ರೀತಿಯಾಗಿ ನಮಗೆ ಬೆಲ್ಲದಲ್ಲೇ ನೀರು ಬಿಡುತ್ತೆ ಸ್ವಲ್ಪ ಬಿಸಿ ಆಗ್ತಾ ಆಗ್ತಾ ಬೆಲ್ಲ ನೀರು ಬಿಟ್ಟು ನಂತರ ಅದು ಇನ್ನೂ ಒಂದು ಎರಡು ಮೂರು ನಿಮಿಷ ಕುದಿಸಿದ್ರೆ ಗಟ್ಟಿಗಾಗುತ್ತೆ ಇವಾಗ ನಾನು ಒಂದು ಐದರಿಂದ ಆರು ಏಲಕ್ಕಿನ ಈ ರೀತಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೀವು ಏಲಕ್ಕಿನ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ನಿಮಗೆ ಇದು ಮತ್ತೆ ಅದು ಸಣ್ಣ ಆಗೋದಿಲ್ಲ ಒಬ್ಬಟ್ಟಿನಲ್ಲಿ ಹಾಗೆ ಕಾಳು ಕಾಳು ಸಿಗುತ್ತೆ ಸೊ ಪುಡಿ ಮಾಡಿ ಹಾಕೊಂಡ್ರೆ ಒಳ್ಳೇದು ಇವಾಗ ನೋಡಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಒಂದು ನಾಲ್ಕು ನಿಮಿಷ ನಾನಿಲ್ಲಿ ಮೀಡಿಯಂ ಫ್ಲೇಮ್ನಲ್ಲಿ ಇದೇ ರೀತಿ ಕೈ ಆಡ್ತಾ ಆಡ್ತಾ ಬಿಸಿ ಮಾಡಿದ ನಂತರ ನಮಗೆ ಈ ಬೆಲ್ಲ ನೀರು ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ನಾನು ತೋರಿಸ್ತೀನಿ ಸ್ವಲ್ಪ ಹಂಗೆ ಬಿಟ್ಟರೆ ನೋಡ್ತೀರಲ್ಲ ಸೈಡಲ್ಲೆಲ್ಲ ನೀರು ಇದೆ ಈ ರೀತಿ ನೀರು ಬಿಟ್ಟು ನಂತರ ಮತ್ತೆ ಒಂದು ನಾಲ್ಕು ನಿಮಿಷ ನೀವು ಕುದಿಸಿದ್ರೆ ಸ್ವಲ್ಪ ಗಟ್ಟಿಗಾಗುತ್ತೆ ಮತ್ತು ನಿಮಗೆ ಗೊತ್ತಾಗುತ್ತೆ ಆ ಕೈಯಿಂದ ಮುಟ್ಟಿದರೆ ನಮಗೆ ಕೈಗೆ ಅಂಟಬಾರ್ದು ಆ ರೀತಿಯಾಗಿ ಬೇಳೆ ಬೇಯಬೇಕು ಅಂದರೆ ನಾನಿಲ್ಲಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಎಂಟು ನಿಮಿಷದವರೆಗು ಇದನ್ನು ಚೆನ್ನಾಗಿ ಕುದಿಸಿದ್ದೀನಿ ಈ ರೀತಿ ಕೈ ಆಡ್ತಾನೇ ರೀ ಕೈ ಬಿಟ್ಟರೆ ತಳ ಹಿಡಿಯುತ್ತೆ ನೋಡ್ತಿದ್ದೀರಲ್ಲ ಇವಾಗಿದು ಆಗಿದೆ ಇಷ್ಟಾದರೆ ಸಾಕು ನಮಗೆ ಆ ಸ್ಮೆಲ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ನಾವು ಹೇಲಕ್ಕಿ ಹಾಕಿರೋದ್ರಿಂದ ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ನೀವು ಅಷ್ಟು ಭಯ ಪಡೋದು ಅವಶ್ಯಕತೆ ಇಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಮತ್ತು ಇವಾಗ ನಾನು ಇದು ಬಿಸಿ ಇದ್ದಂಗೆ ಈ ಜಸ್ಟ್ ಗ್ಯಾಸ್ ಆಫ್ ಮಾಡಿ ಆ ಬಿಸಿ ಬಿಸಿ ಆಗಿರೋ ಈ ರೀತಿ ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ನೀವು ತಣ್ಣಗಾದ್ಮೇಲೆ ರುಬ್ಕೊಳಕ್ಕೆ ಹೋದರೆ ಮಿಕ್ಸಿನಲ್ಲಿ ಬರೋದಿಲ್ಲ ನೀವು ಹೊಳ್ಕಲ್ಲಿ ಇತ್ತಂದರೆ ಇಲ್ಲ ಗ್ರೈಂಡರ್ ಇತ್ತಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಕೂಡ ರುಬ್ಕೊಬೋದು ಬಟ್ ನೀವು ಈ ರೀತಿ ಮಿಕ್ಸಿಗೆ ಹಾಕ್ಕೋತಿದ್ದೀರಾ ಅಂದರೆ ನೆನಪಿರಲಿ ನೀವು ಗ್ಯಾಸನ್ನು ಆಫ್ ಮಾಡಿದ ತಕ್ಷಣ ಬಿಸಿ ಬಿಸಿದೇ ಈ ರೀತಿ ಹಾಕ್ಕೊಂಡು ನೀವು ರುಬ್ಕೋಬೇಕಾಗುತ್ತೆ ಒಂದು ಎರಡು ಸೆಕೆಂಡ್ ಮಿಕ್ಸಿ ಆನ್ ಮಾಡಿ ನಂತರ ಸ್ವಲ್ಪ ಕಲಿಸ್ಬಿಟ್ಟು ಕೆಳಗಡೆ ಇರೋದನ್ನೆಲ್ಲ ಈ ರೀತಿ ಮೇಲ್ಗಡೆ ಹಾಕ್ಕೊಂಡು ನಂತರ ಇದೇ ರೀತಿಯಾಗಿ ನೀವು ರುಬ್ಕೋಬೇಕಾಗುತ್ತೆ ನಿಮಗೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಒಂದು ಅರ್ಧ ಅಷ್ಟೇ ನಾನಿಲ್ಲಿ ನೀರನ್ನು ಉಪಯೋಗಿಸ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಬೆಲ್ಲ ಸ್ವಲ್ಪ ಜಾಸ್ತಿ ಕೆಲವು ಬೆಲ್ಲಗಳು ಜಾಸ್ತಿ ನೀರು ಬಿಡುತ್ತೆ ನಾನು ಹಾಕಿರೋ ಬೆಲ್ಲ ನೀರು ಬಿಟ್ಟಿಲ್ಲ ಸೊ ಹಂಗಾಗಿ ಸ್ವಲ್ಪ ಗಟ್ಟಿ ಅಂತ ಒಂದು ಅರ್ಧ ಚಮಚದಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಬೆಲ್ಲನೇ ನೀರು ಬಿಟ್ಟಿದೆ ಸ್ವಲ್ಪ ತೆಳ್ಳಗಿದೆ ಅಂದರೆ ಮತ್ತೆ ನೀರು ಹಾಕ್ಕೊಳ್ಳೋದು ಬೇಕಿ ಬೈ ಬೇಕಾಗೋದಿಲ್ಲ ನೋಡಿ ಇವಾಗ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಅದನ್ನು ನೋಡ್ತೀವ್ರಲ್ಲ ಬೇಳೆ ನಮಗೆ ಕೈಗೆ ಸಿಗಬಾರ್ದು ಆ ರೀತಿಯಾಗಿ ರುಬ್ಕೊಂಡಿದ್ದೀನಿ ನೋಡ್ತೀವ್ರಲ್ಲ ಉಂಡೆನೂ ಕೂಡ ತುಂಬ ಚೆನ್ನಾಗಿ ಮಾಡೋದಕ್ಕೆ ಬರ್ತಾಯಿದೆ ಇದೇ ರೀತಿಯಾಗಿ ನಾನು ತಯಾರಿ ಕೊಂಡಿರುವಂತಹ ಎಲ್ಲ ಬೇಳೆನೂ ರುಬ್ಬಿ ರೆಡಿ ಮಾಡ್ಕೊಳ್ತೀನಿ ಈಗ ಹೋಳಿಗೆನ ತೊಟ್ಟೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಯಾವುದಾದ್ರೂ ಎಣ್ಣೆ ಕವರ್ ಇತ್ತಂದರೆ ಅದನ್ನು ಕೂಡ ತಗೋಬೋದು ಇಲ್ಲಾಂದರೆ ನೀವು ದೊಡ್ಡ ಎಲೆ ಇತ್ತಂದರೆ ಅದ್ರ ಮೇಲೆ ಕೂಡ ತೊಟ್ಬೋದು ನೋಡ್ತಿದ್ರಲ್ಲ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಈ ರೀತಿ ಒಬ್ಬಟ್ಟು ತೊಟ್ಟೋದು ಕೂಡ ಸಿಗುತ್ತೆ ಆ ಥರ ಇತ್ತಂದರೆ ಅದರಲ್ಲೂ ಕೂಡ ನೀವು ಮಾಡ್ಕೋಬೋದು ಮತ್ತು ಈಗ ಪೇಪರೆಲ್ಲ ಬಂದಿದೆ ಹೋಳಿಗೆ ತೊಟ್ಟಲಿಕ್ಕೆ ಅಂತಲೇ ಅದು ಸಿಕ್ತಂದರೆ ನೀವು ಅದರಲ್ಲೂ ಮಾಡ್ಕೊಬೋದು ಮನೆಯಲ್ಲಿ ಈಸಿಯಾಗಿ ಸಿಗೋದು ಅಂದರೆ ಈ ಎಣ್ಣೆ ಕವರ್ಗಳೇ ಸೊ ನಾನು ಅದರಲ್ಲೇ ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಈ ಹಿಟ್ಟನ್ನು ಮತ್ತೆ ಒಂದು ನಿಮಿಷದಷ್ಟು ಚೆನ್ನಾಗಿ ನಾದ್ಬಿಟ್ಟು ನಾನೀಗ ನೋಡಿ ಸ್ವಲ್ಪ ಈ ರೀತಿ ಹಿಟ್ಟನ್ನು ತಗೊಂಡು ಇದನ್ನು ಈ ಅಂಗೈ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಲೇಯರ್ ದಪ್ಪನೇ ಇರಲಿ ನೋಡಿ ಇವಾಗ ಇದನ್ನು ಈ ರೀತಿಯಾಗಿ ನಾವು ಹೂರ್ಣನ ಇಟ್ಬಿಟ್ಟು ನಾನು ಇದನ್ನು ಪೂರ್ತಿಯಾಗಿ ಮುಚ್ಕೊಳ್ತಾ ಇದ್ದೀನಿ ಎಲ್ಲನೂ ಗ್ಯಾಪ್ ಇರಬಾರ್ದು ಹಾಗೆ ಈ ರೀತಿ ಎಕ್ಸ್ಟ್ರಾ ಏನಿದೆಯಲ್ಲ ಇದನ್ನು ನಾನು ತೆಗಿತಾ ಇದ್ದೀನಿ ನೋಡಿದ್ರಲ್ಲ ನಾನು ಯಾವ ಥರ ತೋರಿಸ್ತೆ ಅಂತ ಇದೇ ರೀತಿಯಾಗಿ ಮಾಡಿ ಹಾಗೆ ಸ್ವಲ್ಪ ಇವಾಗ ರೋಲ್ ಮಾಡ್ಕೊಳ್ಳೋಣ ಅದನ್ನು ಎಲ್ಲ ಕಡೆ ಆಗಿ ಮೈದಾ ಸ್ಪ್ರೆಡ್ ಆಗಬೇಕು ಇವಾಗ ನಿಧಾನಕ್ಕೆ ನಮ್ಮ ಬೇಳಗಳ ಸಹಾಯದಿಂದ ಸ್ವಲ್ಪ ಸ್ವಲ್ಪನೇ ಪ್ರೆಸ್ ಮಾಡ್ತಾ ಹಾಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡ್ತಿದ್ರಲ್ಲ ನಾನು ಯಾವ ರೀತಿ ತೋರಿಸ್ತಿದ್ದೀನಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಫಸ್ಟ್ ಟೈಮ್ ಮಾಡ್ತಿದ್ರು ಕೂಡ ಪರ್ಫೆಕ್ಟಾಗಿ ಮಾಡ್ಬೋದು ನೋಡಿ ಇದೇ ರೀತಿಯಾಗಿ ನಾನು ನಮ್ಮ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು ಬಟ್ ನಾವಿಲ್ಲಿ ಎಣ್ಣೆ ಕವರ್ ತೊಗೊಂಡಿರೋದ್ರಿಂದ ಇದೇ ಮ್ಯಾಕ್ಸಿಮಮ್ ಆಗುತ್ತೆ ನೋಡಿ ಈ ರೀತಿ ಕೈಯನ್ನು ಸ್ವಲ್ಪ ಈ ರೀತಿ ಇಟ್ಕೊಂಡು ಈಸಿಯಾಗಿ ನಾನು ಒಬ್ಬಟ್ಟನ್ನು ತೆಗೆದು ತೋರಿಸ್ತಿದ್ದೀನಿ ಇದೇ ರೀತಿಯಾಗಿ ಈಸಿಯಾಗಿ ಬರುತ್ತೆ ಇವಾಗ ಅಂಚನ್ನು ಕಾಯೋಕೆ ಇಟ್ಬಿಟ್ಟು ಕಾದ ನಂತರ ನಾನು ಇದನ್ನು ಇದ್ದೀನಿ ನೀವು ತವ ಅಥವಾ ಹೋಳ್ಗೆ ಬೇಯಿಸೋಕೆ ಅಂತಲೇ ಹಂಚುಗಳು ಸಿಗ್ತವೆ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಇದೆ ಉಬ್ಬಿ ಬರ್ತಾ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ತುಂಬಾ ಮೃದುವಾಗಿ ಬರುತ್ತೆ ತುಂಬ ಹೊತ್ತೇನು ಟೈಮ್ ತಗೊಳ್ಳೋದಿಲ್ಲ ಇದು ಬೇಯೋದಕ್ಕೆ ನಾವು ಆಲ್ರೆಡಿ ಹೂರ್ಣ ಕೂಡ ಬೇಯಿಸಿರ್ತೀವಿ ಸ್ವಲ್ಪ ಮೇಲ್ಗಡೆ ಕಣಕ ಏನಿದೆಯಲ್ಲ ಅದಷ್ಟು ಬೆಂದರೆ ಸಾಕು ಸೈಡಲ್ಲೆಲ್ಲ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಬೇಯಿಸ್ಕೊಳ್ಳಿ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬಂತಂತ ನಮಗೆ ಒಂದು ಹೋಳ್ಗೆ ರೆಡಿ ಆಯಿತು ನಿಮಗೋಸ್ಕರ ನಾನಿಲ್ಲಿ ಇನ್ನೊಂದು ಹೋಳ್ಗೆನ ತೊಟ್ಟಿ ಇದ್ದೀನಿ ನೋಡಿ ಈ ರೀತಿ ಕೈ ಮೇಲೆ ಕಣ್ಕನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಹಿಟ್ಟು ಒಂದು ಉಂಡೆ ತೊಗೊಂಡು ಇಟ್ಕೊಳ್ಳಿ ಹೂನದುಂಡೆ ನಂತರ ಈ ರೀತಿ ಪ್ಯಾಕ್ ಮಾಡಿ ಎಕ್ಸ್ಟ್ರಾ ಏನಿದೆ ಅದನ್ನು ಈ ರೀತಿ ನಮ್ಮ ಹೆಬ್ಬೆಟ್ಟಿನ ಸಹಾಯದಿಂದ ತೆಗೆದುಬಿಟ್ಟು ಈಗ ಒಂದ್ಸಲ ಚೆನ್ನಾಗಿ ರೋಲ್ ಮಾಡಿಬಿಟ್ಟು ನಿಧಾನವಾಗಿ ಇದೇ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಇಷ್ಟೇ ಹೋಳಿಗೆ ತೊಟ್ಟೋದಕ್ಕೆ ತುಂಬ ಅಂದರೆ ತುಂಬಾ ಈಸಿ ಇದೆ ನೀವು ಒಂದು ಎರಡು ಮೂರು ಸಲ ನಿಮಗೆ ಫಸ್ಟ್ ಟೈಮ್ ಮಾಡಿದಾಗ ಒಂದೆರಡು ಬರಲಿಲ್ಲ ಅನ್ನಿಸ್ಬೋದು ಮತ್ತು ಸೈಡಲ್ಲೆಲ್ಲ ಹೊಡಿಬೋದು ಬಟ್ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಮತ್ತೆ ಟ್ರೈ ಮಾಡಿ ಖಂಡಿತವಾಗ್ಲೂ ಅಂದರೆ ಬಂದೇ ಬರುತ್ತೆ ನೋಡ್ತಿದ್ರಲ್ಲ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ನೀವು ಕಣಕನ ಹೇಗೆ ಕಲಿಸ್ಕೋತೀರಾ ಅದ್ರ ಮೇಲೆ ಈ ಹೋಳಿಗೆ ನಾವು ತೊಟ್ಟೋದು ಡಿಪೆಂಡ್ ಆಗುತ್ತೆ ನಾನಿಲ್ಲಿ ಒಂದು ಒಳ್ಳೆಯ ಹದಕ್ಕೆ ಕಲಸಿಟ್ಕೊಂಡಿರೋದ್ರಿಂದ ಇಷ್ಟು ಚೆನ್ನಾಗಿ ಬರ್ತಾ ಇದೆ ಇದೇ ಹದದಲ್ಲಿ ನೀವು ಕೂಡ ಕಲಿಸ್ಕೊಂಡ್ರೆ ಇದೇ ರೀತಿಯಾದ ಹೋಳಿಗೆ ಕೂಡ ನೀವು ಮಾಡ್ಕೋಬೋದು ಇವಾಗ ನೋಡಿ ನಾನು ಈ ಕವರ್ ಎಷ್ಟು ತಗೊಂಡಿದೆ ಅಷ್ಟನ್ನು ಸ್ಪ್ರೆಡ್ ಮಾಡಿ ನಂತರ ನಾನೀಗ ಈ ರೀತಿಯಾಗಿ ತೆಗೆದು ತೋರಿಸ್ತೀನಿ ನೋಡಿ ನಮ್ಮ ಬೆರಳುಗಳನ್ನ ಪೂರ್ತಿಯಾಗಿ ಹೋಳಿಗೆ ಮೇಲೆ ಇಟ್ಕೋಬೇಕು ಈಗ ನಿಧಾನವಾಗಿ ಹೆಬ್ಬೆಟ್ಟು ಇದೆಯಲ್ಲ ಅಲ್ಲಿ ಕಡೆಯಿಂದ ಸ್ವಲ್ಪ ಇದ್ದರೆ ಎಷ್ಟು ನೀಟಾಗಿ ಬರುತ್ತೆ ಡೈರೆಕ್ಟಾಗಿ ಕಾದಿರುವಂತಹ ತವಾದ ಮೇಲೆ ನಾನು ಇದ್ದೀನಿ ಒಂದು ನಿಮಿಷ ಒಂದು ಸೈಡ್ ಬೆಂದರೆ ನಿಮಗೆ ಕಲರ್ ಸ್ವಲ್ಪ ಮೇಲ್ಗಡೆ ಹಸಿ ಹಸಿ ಇರೋದೆಲ್ಲ ಕಲ್ಲರು ಡ್ರೈ ಆಗಿರೋದು ಗೊತ್ತಾಗುತ್ತೆ ನೋಡಿ ಎಷ್ಟು ಡ್ರೈ ಆಗ್ತಾ ಇದೆಯಲ್ಲ ಈ ರೀತಿ ಆದ ನಂತರ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕಂದರೆ ಬೇಯಿಸುವಾಗ ಒಂದೆರಡು ಸ್ಪೂನು ಮೇಲುಗಡೆ ತುಪ್ಪ ಕೂಡ ಹಾಕ್ಕೊಬೋದು ರುಚಿ ಚೆನ್ನಾಗೇ ಬರುತ್ತೆ ನೋಡ್ತಿದ್ರಲ್ಲ ಕಲ್ಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬಾ ಆಗಿದೆ ನೀವು ಕೂಡ ಇದೇ ರೀತಿಯಾಗಿ ಒಬ್ಬಟ್ಟನ್ನು ಮಾಡ್ಕೋಬೋದು ಪೂರ್ತಿ ವಿಡಿಯೋ ನೋಡ್ಕೊಳ್ಳಿ ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ ತೋರಿಸಿದ್ದೀನಿ ಅದೇ ರೀತಿಯಾಗಿ ಮಾಡಿದರೆ ಖಂಡಿತವಾಗ್ಲೂ ಮನೇಲಿ ಕೂಡ ಇವತ್ತೇ ಈ ಹೋಳಿಗೆಗಳನ್ನ ಮಾಡ್ಕೋಬೋದು ನೀವು ಬೇಕಂದರೆ ಕಡಿಮೆ ಕ್ವಾಂಟಿಟಿನಲ್ಲಿ ಟ್ರೈ ಮಾಡಿ ಬೆಲ್ಲ ಮೈದಾ ಹಾಗೂ ಬೇಳೆ ಮೂರನ್ನು ಸೇಮ್ ಕ್ವಾಂಟಿಟಿ ತೊಗೊಂಡ್ರೆ ಸಾಕು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಅಂತ ನೀವು ಕೂಡ ಮಾಡಿ ಹೇಗೆ ಬಂತಂತ ನನಗೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು